ನೀವು ರಿಮೋಟ್ ಕಂಟ್ರೋಲ್ನಿಂದ ನಿಮ್ಮ ಟಿವಿಯಲ್ಲಿ ಚಾನೆಲ್ಗಳನ್ನು ಬದಲಿಸುವಾಗ ನಿಮ್ಮ ರಿಮೋಟ್ ಬೆಳಕಿನ ಅಲೆಗಳನ್ನು ಸೂಸುತ್ತದೆ. ಆದರೆ ಈ ವಿಶೇಷ ಬೆಳಕಿನ ಅಲೆಗಳು ನಮ್ಮ ಕಾಣುವಿಕೆಯ ಆಚೆಗೆ ಹರಡಿರುವಂಥವು. ಅಂದರೆ ಇವನ್ನು ನಾವು ಬರಿಗಣ್ಣಿನಿಂದ ಕಾಣಲಾರೆವು. 1800ರಲ್ಲಿ ವಿಲಿಯಂ ಹರ್ಷಲ್ ಪ್ರಯೋಗವೊಂದನ್ನು ಮಾಡಿ ಅಲೆಸಾಲಿನ ಬಣ್ಣಗಳ ನಡುವಿನ ತಾಪಮಾನದ ಮಾರ್ಪಾಡುಗಳನ್ನು ಲೆಕ್ಕ ಹಾಕಿದರು. ನಮಗೆ ಕಾಣುವ ಕೆಂಪು ಬಣ್ಣದ ಆಚೆಗೆ ಇನ್ನೊಂದು ಬಗೆಯ ಹೆಚ್ಚು ತಾಪಮಾನವಿರುವ ಅಲೆಗಳಿರುವುದನ್ನು ಆತ ಕಂಡುಹಿಡಿದಿದ್ದರು. ಆ ವಿದ್ಯುತ್ಕಾಂತದ ಅಲೆಗಳೇ ತಿಳಿಗೆಂಪು ಬೆಳಕು, ಅಂದರೆ ಇನ್ಫ್ರಾರೆಡ್ ಲೈಟ್. ವಿದ್ಯುತ್ಕಾಂತದ ಈ ಅಲೆಸಾಲಿನಲ್ಲಿ ಸುಮಾರು 760 ನ್ಯಾನೋಮೀಟರ್ನಷ್ಟು ಕಿರಿದಾದ ಅಳತೆಯಿಂದ ಹಿಡಿದು 1,00,000 ನ್ಯಾನೋಮೀಟರ್ನಷ್ಟು ಅಲೆಯುದ್ದದ ಅಲೆಗಳಿರುತ್ತವೆ. ತಿಳಿಗೆಂಪು ಅಲೆಗಳ ಶಕ್ತಿ ನಮಗೆ ಕೆಲವು ಬಾರಿ ಕಾವಿನ ಅನುಭವ ನೀಡುತ್ತದೆ. ಕೆಲವು ಸಲ ಬಿಸಿಯ ಪ್ರಮಾಣ ಎಷ್ಟು ಇರುತ್ತದೆಂದರೆ ತಿಳಿಗೆಂಪು ಅಲೆಗಳ ಜೊತೆಗೆ ಕಾಣುವ ಬೆಳಕೂ ಸೂಸಲ್ಪಡುತ್ತದೆ. ಉದಾಹರಣೆಗೆ ಬೆಂಕಿ. ಅದೇ ಮನುಷ್ಯರ ದೇಹ ಅಷ್ಟೇನೂ ಬಿಸಿಯಾಗಿರದೆ ತಿಳಿಗೆಂಪು ಅಲೆಗಳನ್ನಷ್ಟೇ ಸೂಸುತ್ತದೆ. ಮೊದಲೇ ತಿಳಿಸಿದಂತೆ ಈ ತಿಳಿಗೆಂಪು ಅಲೆಗಳು ನಮ್ಮ ಬರಿಗಣ್ಣಿಗೆ ಕಾಣುವುದಿಲ್ಲ. ರಾತ್ರಿ ನೋಟದ ಕನ್ನಡಕಗಳು ಇಲ್ಲವೇ ಇನ್ಫ್ರಾರೆಡ್ ಕ್ಯಾಮರಾಗಳಂತಹ ತಿಳಿಗೆಂಪು ಅಲೆಗಳನ್ನು ಗುರುತಿಸುವ ಉಪಕರಣಗಳಿಂದ ಮನುಷ್ಯರು ಮತ್ತು ಪ್ರಾಣಿಗಳು ಹೊರಸೂಸುವ ತಿಳಿಗೆಂಪು ಅಲೆಗಳನ್ನು ನೋಡಬಹುದು. ಆಪ್ಟಿಕಲ್ ಟೆಲಿಸ್ಕೋಪ್ಗೆ ಕಾಣಸಿಗದ ಹೊರಬಾನಿನ ವಸ್ತುಗಳನ್ನು ಕೂಡ ತಿಳಿಗೆಂಪು ಶಕ್ತಿ ತೋರಿಸುತ್ತದೆ. ಕಾಣುವ ಬೆಳಕಿಗಿಂತ ತಿಳಿಗೆಂಪು ಅಲೆಗಳ ಅಲೆಯುದ್ದ, ಅಂದರೆ ವೇವ್ ಲೆಂತ್, ಹೆಚ್ಚಿರುತ್ತದೆ. ಅವು ದಟ್ಟವಾದ ಅನಿಲ ಮತ್ತು ಧೂಳನ್ನು ಕೂಡ ಕಡಿಮೆ ಚದುರಿಕೆ ಮತ್ತು ಹೀರಿಕೆಯೊಂದಿಗೆ ತೂರಿಕೊಂಡು ಹೋಗಬಲ್ಲವು. ನೀವು ಬಾನಿನಲ್ಲಿರುವ ಒರಾಯನ್ ನಕ್ಷತ್ರ ಗುಂಪನ್ನು ನೋಡಿದಾಗ ಬರೀ ಕಾಣುವ ಬೆಳಕನ್ನು ಮಾತ್ರ ನೋಡುವಿರಿ. ಆದರೆ ನಾಸಾದ ಸ್ಪಿಟ್ಸರ್ ಟೆಲಿಸ್ಕೋಪ್ ಒರಾಯನ್ ಬಿಸಿಧೂಳಿನ ತಿಳಿಗೆಂಪು ಹೊಳಪನ್ನು ಗುರುತಿಸಿ ಅದರಲ್ಲಿ ಸರಿಸುಮಾರು 2,300 ಡಿಸ್ಕ್ಗಳಿರುವುದನ್ನು ಪತ್ತೆಹಚ್ಚಿತು. ಒಂದೊಂದು ಡಿಸ್ಕ್ ಕೂಡ ತನ್ನದೇ ಗ್ರಹಗಳು ಹಾಗೂ ಸೌರಮಂಡಲವನ್ನು ಹುಟ್ಟುಹಾಕಬಲ್ಲ ಸಾಮರ್ಥ್ಯ ಹೊಂದಿರುವುದು ಈ ತಿಳಿಗೆಂಪು ಅಲೆಗಳ ಮಾಹಿತಿಯಿಂದ ಗೊತ್ತಾಯಿತು. ಸೂರ್ಯನಿಂದ ಬರುವ ಕಡುನೇರಳೆ, ಕಾಣುವ ಬೆಳಕು ಮತ್ತು ತಿಳಿಗೆಂಪು ಶಕ್ತಿಯ ಕೆಲವು ಭಾಗವನ್ನು ಒಟ್ಟಿಗೆ ಶಾರ್ಟ್ ವೇವ್ ರೇಡಿಯೇಷನ್, ಅಂದರೆ ಕಿರು ಅಲೆಗಳ ಸೂಸುವಿಕೆ ಎನ್ನುತ್ತಾರೆ. ನಮ್ಮ ಭೂಮಿಯ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹ ಅಲೆಗಳಿವು. ಈ ಸೂಸುವಿಕೆಯ ಕೆಲವು ಪಾಲು ಮೋಡಗಳಿಂದ ಹಿಂಪುಟಿದರೆ ಕೆಲವು ಪಾಲು ಗಾಳಿಪದರದಲ್ಲಿ ಹೀರಲ್ಪಡುತ್ತದೆ. ವಾತಾವರಣದಲ್ಲಿರುವ ಗಾಳಿ ಕಣಗಳು ಈ ಸೂಸುವಿಕೆಯ ಕೆಲವು ಪಾಲನ್ನು ಹೀರಿಕೊಂಡು ಗಾಳಿಪದರವನ್ನು ಬಿಸಿ ಮಾಡುತ್ತವೆ. ಈ ಹೀರಿಕೆಯಿಂದ ಉಂಟಾದ ಕಾವು ದೊಡ್ಡದಾದ ತಿಳಿಗೆಂಪು ಅಲೆಯಾಗಿ ಹೊಮ್ಮುತ್ತದೆ ಮತ್ತು ಅದರಲ್ಲಿ ಒಂದು ಪಾಲು ಹೊರಬಾನಿಗೆ ಹೋಗುತ್ತದೆ. ಭೂಮಿಯ ಗಾಳಿಪದರವನ್ನು ಸೀಳಿಕೊಂಡು ಬರುವ ಸೂರ್ಯನ ಕಿರಣಗಳು ಒಂದೋ ಮಂಜು, ಮಂಜುಗಡ್ಡೆ ಇಲ್ಲವೇ ಇತರ ಹೊರಮೈಗಳಿಂದ ಹಿಂಪುಟಿಯುತ್ತವೆ, ಇಲ್ಲವೇ ಭೂಮಿಯ ಹೊರಮೈಯಲ್ಲಿ ಹೀರಲ್ಪಡುತ್ತವೆ. ಈ ಹೀರಿಕೆಯಿಂದ ಭೂಮಿಯ ಹೊರಮೈ ಬಿಸಿಯಾಗುತ್ತದೆ. ಈ ಕಾವು ತಿಳಿಗೆಂಪು ಸೂಸುವಿಕೆಯಾಗಿ ಗಾಳಿಪದರದೆಡೆ ಹೋಗುತ್ತದೆ. ಅದರಲ್ಲಿ ಕೆಲವು ಪಾಲು ಹೊರಬಾನಿಗೆ ಹೋಗುತ್ತದೆ. ನೀರಾವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ನಂತಹ ಗಾಳಿಪದರದಲ್ಲಿರುವ ಹಸಿರುಮನೆ ಆವಿಗಳು ತಿಳಿಗೆಂಪು ಸೂಸುವಿಕೆಯ ಹೆಚ್ಚಿನ ಪಾಲನ್ನು ಹೀರಿಕೊಳ್ಳುತ್ತವೆ. ಈ ಹೀರಿಕೆಯಿಂದ ಕೆಳಗಿನ ಗಾಳಿಪದರ ಬಿಸಿಯಾಗುತ್ತದೆ. ಅದಕ್ಕೆ ತಕ್ಕಂತೆ ಬಿಸಿಯಾದ ಗಾಳಿಪದರದಿಂದ ದೊಡ್ಡ ಅಲೆಯ ಸೂಸುವಿಕೆಯಾಗುತ್ತದೆ. ಅದರಲ್ಲಿ ಕೆಲವು ಪಾಲು ಭೂಮಿಯ ಹೊರಮೈ ಕಡೆಗೆ ತೆರಳಿ ನಮ್ಮ ಗ್ರಹವನ್ನು ಬೆಚ್ಚಗೆ ಇರಿಸುತ್ತದೆ. ಭೂಮಿಗೆ ಒಳಬರುವ ಶಕ್ತಿ, ಹಿಂಪುಟಿದ ಶಕ್ತಿ, ಹೀರಿಕೆಯಾದ ಶಕ್ತಿ ಹಾಗೂ ಭೂಮಿ ಹೊರಸೂಸುವ ಶಕ್ತಿಯನ್ನು ಒಟ್ಟಾರೆಯಾಗಿ ಭೂಮಿಯ ಸೂಸುವಿಕೆಯ ಪ್ರಮಾಣ ಎನ್ನುತ್ತಾರೆ. ಈ ಪ್ರಮಾಣದಲ್ಲಿ ಏರುಪೇರಾದರೆ ಗಾಳಿಪದರದ ತಾಪಮಾನ ಏರಬಹುದು ಹಾಗೂ ಕೊನೆಗೆ ಹವಾಮಾನ ಏರುಪೇರಾಗಬಹುದು. ವಿಜ್ಞಾನಿಗಳು ಹವಾಮಾನವನ್ನು ಚೆನ್ನಾಗಿ ಅರಿತುಕೊಳ್ಳಲು ಭೂಮಿಯ ಸೂಸುವಿಕೆಯ ಪ್ರಮಾಣದಲ್ಲಿ ಯಾಕೆ ಮಾರ್ಪಾಡುಗಳಾಗುತ್ತವೆ ಎಂದು ಕಂಡುಕೊಳ್ಳಬೇಕಾಗುತ್ತದೆ. ನಾಸಾದ ಆಕ್ವಾ ಮತ್ತು ಟೆರಾ ಉಪಗ್ರಹಗಳಲ್ಲಿರುವ ಸೆರೀಸ್ ಉಪಕರಣವು ಹೊರಬಾನಿಗೆ ಭೂಮಿಯಿಂದ ಹಿಂಪುಟಿದ ಕಿರುಅಲೆಗಳು ಮತ್ತು ಭೂಮಿ ಹೊರಸೂಸಿದ ದೊಡ್ಡ ಅಲೆಗಳನ್ನು ಸರಿಯಾಗಿ ಅಳತೆ ಮಾಡಬಲ್ಲವು. ಇದರಿಂದ ವಿಜ್ಞಾನಿಗಳು ಭೂಮಿಯ ಸೂಸುವಿಕೆಯ ಪ್ರಮಾಣವನ್ನು ಸರಿಯಾಗಿ ಲೆಕ್ಕ ಹಾಕಬಲ್ಲರು. ಮೋಡಗಳು, ಗಾಳಿಕಣಗಳು ಇಲ್ಲವೇ ಕಿರಣಗಳ ಹೊರಮೈ ಹಿಂಪುಟಿತದಂತಹ ಭೂಮಿಯ ಹವಾಮಾನ ಏರ್ಪಾಟಿನ ಇತರ ಸಂಗತಿಗಳನ್ನು ನಾಸಾದ ಉಪಕರಣಗಳು ಗಮನಿಸುತ್ತಿರುತ್ತವೆ. ಈ ಅಂಶಗಳಿಗೂ ಮತ್ತು ಶಕ್ತಿಯ ಸೂಸುವಿಕೆಯ ಪ್ರಮಾಣಕ್ಕೂ ಇರುವ ನಂಟನ್ನು ವಿಜ್ಞಾನಿಗಳು ಒರೆಹಚ್ಚುತ್ತಾ ಇರುತ್ತಾರೆ. ಕಾಣುವ ಬೆಳಕಿನ ಅಲೆಗಳಿಂದ ತುಸು ಆಚೆ ಇರುವ ಸೂರ್ಯನ ಸೂಸುವಿಕೆಯ ಕೆಲವು ಪಾಲನ್ನು
ನಿಯರ್ ಇನ್ಫ್ರಾರೆಡ್ ಅಂದರೆ ತಿಳಿಗೆಂಪಿಗೆ ಹತ್ತಿರದ ಅಲೆಗಳು ಎನ್ನುತ್ತಾರೆ. ನಗರಗಳ ಬೆಳವಣಿಗೆ ಇಲ್ಲವೇ ಕಾಡುಗಳಲ್ಲಿ ಮಾರ್ಪಾಡುಗಳಾಗುತ್ತಿರುವುದರ ಬಗ್ಗೆ ತಿಳಿದುಕೊಳ್ಳಲು ಈ ಸೂಸುವಿಕೆಯು ಭೂಮಿಯ ಹೊರಮೈನಿಂದ ಹೇಗೆ ಹಿಂಪುಟಿಯುತ್ತದೆ ಎಂದು ವಿಜ್ಞಾನಿಗಳು ತಿಳಿದುಕೊಳ್ಳಬಹುದು. ಒಂದು ಎಲೆಯು ಹಸಿರಾಗಿ ಕಾಣಲು ಕಾರಣ ಕಾಣುವ ಬೆಳಕಿನ ಹಸಿರು ಭಾಗದ ಅಲೆಗಳು ಹಿಂಪುಟಿದು ಉಳಿದ ಅಲೆಗಳು ಹೀರಲ್ಪಡುವುದು. ಇಲ್ಲಿ ಎಲೆಯಲ್ಲಿರುವ ಕ್ಲೋರೋಫಿಲ್ ಮತ್ತು ಎಲೆಯ ಜೀವಕೋಶಗಳು ತಿಳಿಗೆಂಪಿನ ಹತ್ತಿರದ ಬೆಳಕನ್ನು ಕೂಡ ಹಿಂಪುಟಿಸುತ್ತವೆ, ಆದರೆ ಅವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಹೀಗೆ ಹಿಂಪುಟಿದ ನಿಯರ್ ಇನ್ಫ್ರಾರೆಡ್ ಬೆಳಕನ್ನು ಉಪಗ್ರಹಗಳು ಗುರುತಿಸಬಲ್ಲವು. ಗಿಡಮರಗಳ ಬಗ್ಗೆ ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ಈ ಮಾಹಿತಿ ಉಪಯೋಗವಾಗುತ್ತದೆ. ಈ ಡೇಟಾ ಬಳಸಿ ವಿಜ್ಞಾನಿಗಳು ಕೆಲವು ಬಗೆಯ ಮರಗಳನ್ನು ಗುರುತಿಸಬಹುದು. ಯಾವ ಕಾಡಿಗೆ ರೋಗ ತಗುಲಿದೆ ಇಲ್ಲವೇ ಬರದ ಹೊಡೆತಕ್ಕೆ ಸಿಕ್ಕಿ ನಲುಗುತ್ತಿರುವ ಬೆಳೆಗಳು ಯಾವುವು ಎಂದು ನೋಡಬಹುದು. ತಿಳಿಗೆಂಪು ಅಲೆಗಳ ಸೂಸಿಕೆ ಮತ್ತು ಹಿಂಪುಟಿತವನ್ನು ಕಲಿತರೆ ಭೂಮಿಯ ಏರ್ಪಾಟು ಹಾಗೂ ಅದರ ಶಕ್ತಿಯ ಲೆಕ್ಕಾಚಾರದ ಬಗ್ಗೆ ತಿಳಿದುಕೊಳ್ಳಲು ನೆರವಾಗುತ್ತದೆ. ಮಂಜು, ನೀರ್ಗಲ್ಲು, ಕಾಡು, ನಗರೀಕರಣ ಹಾಗೂ ಉಳುಮೆಯಲ್ಲಿ ಮಾರ್ಪಾಡುಗಳಂತಹ ಭೂನೆಲೆಗಳ ಬಗ್ಗೆ ಅರಿತುಕೊಳ್ಳಲು ಕೂಡ ತಿಳಿಗೆಂಪಿಗೆ ಹತ್ತಿರದ ಅಲೆಗಳ ಡೇಟಾ ವಿಜ್ಞಾನಿಗಳಿಗೆ ನೆರವಾಗುತ್ತದೆ. ತಿಳಿಗೆಂಪು ಅಲೆಗಳನ್ನು ಬಳಸಿ ಗ್ರಹಗಳು, ತಂಪಾದ ಚುಕ್ಕೆಗಳು, ನೆಬ್ಯುಲಾಗಳು ಹಾಗೂ ಬ್ರಹ್ಮಾಂಡದಲ್ಲಿರುವ ಇನ್ನೂ ಹಲವು ವಸ್ತುಗಳ ಗುಟ್ಟನ್ನು ಅರಿಯಲು ವಿಜ್ಞಾನಿಗಳು ಮುಂದಾಗಿದ್ದಾರೆ. ತಿಳಿಗೆಂಪು ಅಲೆಗಳ ಬಗ್ಗೆ ತಿಳಿದಿರಲ್ಲವೇ? ಇಂತಹ ಹಲವು ವಿಷಯಗಳನ್ನು ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.